ಎಲ್ರಿಗೂ ನಮಸ್ಕಾರ ಏನು ಹೇಳೋ ಜನಾನೇ ಹೇಳ್ಬಿಡಿದ್ದಾರೆ ದರ್ಶನ್ ಅವರ ಆ್ಯಕ್ಚುಲಿ ಟ್ವೆಂಟಿ ಸೆವೆಂತ್ ಇಯರು ನನಗೆ ಗೊತ್ತಾದಾಗೆ ದರ್ಶನ್ ಅವರು ನೈನ್ಟೀನ್ ನೈಂಟಿ ಸೆವೆನಲ್ಲಿ ಶುರು ಮಾಡಿದ್ದು ಇಪ್ಪತ್ತೇಳನೇ ವರ್ಷ ಅವರು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಆ್ಯಂಡ್ ಹೀ ಅ ಸೂಪರ್ 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 ಸ್ಟಾರ್ ಎಲ್ಲರೂ ನೋಡಿರೋ ಹಾಗೆ ಸ್ಟಾರ್ ಅನ್ನೋದಕ್ಕೆ ಮಿಗಿಲಾಗಿ ಈಗಾಗಲೇ ಸಾಕಷ್ಟು ಜನ ಶರಣ್ಣವರು ಪ್ರೇಮ್ ಅವರು ಇನ್ನೊಂದಷ್ಟು ಜನ ಗೆಳೆಯರು ಸೆಲೆಬ್ರಿಟೀಸು ಮಾತಾಡಿದಾಗೆ ಹೀ ಇಸ್ ವೆರಿ ಗುಡ್ ಎಟ್ ಹಾರ್ಟ್ ಅವರು ನಾವು ಸಾಕಷ್ಟು ದಿನಗಳು ಎರ ನಾನು ಎರಡು ಸಿನಿಮಾ ಅವ್ರ ಜೊತೆ ಮಾಡಿದ್ದೀನಿ ಸಾಕಷ್ಟು ದಿನಗಳು ಅವ್ರ ಜೊತೆ ಶೂಟಿಂಗಲ್ಲಿ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಕಳೆದಿರ್ತೀವಿ ಅವ್ರು ಹೇಗೆ ಯಾಕೆ ಒಂದು ಒಂದು ಎರಡು ಉದಾಹರಣೆ ಕೊಡ್ತೀನಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡುವಾಗ ಯಾರೋ ಫೈಟರ್ ಒಂದು ಸಣ್ಣ ಆಗಿರ್ಬೋದು ಅಥವಾ ಏನೋ ರೋಪ್ ಹಾಕಿದಾಗ ಫ್ಲಿಪ್ ಮಾಡಿದಾಗ ದ ವೇಗ್ ಹಿ ಗೋಸ್ ಆ್ಯಂಡ್ ಸಪೋರ್ಟ್ಸ್ ದೆಮ್ ಆ ಥರದ್ದಿರ್ಬೋದು ಅಥವಾ ಹೆಣ್ಣು ಮಕ್ಕಳಿಗೆ ಸೆಟ್ಟಲ್ಲಿ ಅವರು ಕೊಡುವ ಗೌರವ ಇರ್ಬೋದು ಹೇಳ್ತಾ ಹೋದರೆ ಅದು ನೆವೆ

ಅವರು ಏನಿವತ್ತು ನೀವು ಅವರನ್ನು ಸೂಪರ್ ಸ್ಟಾರಾಗಿ ನೋಡ್ತಾ ಇದ್ದೀರಾ ಅದಕ್ಕೆ ನೂರು ಪಟ್ಟು ದೊಡ್ಡ ವ್ಯಕ್ತಿ ದರ್ಶನ್ ಅವರು ಹಾಗಾಗಿ ಜನಗಳು ದೇವರ ರೂಪದಲ್ಲಿ ಇಷ್ಟು ದೊಡ್ಡದಾಗಿ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಇಪ್ಪತ್ತೇಳನೇ ವರ್ಷ ದರ್ಶನ್ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಕಳೆದಿದೆ ಅಂತ ನಾನಾದರೂ ನಂಬಿದ್ದೀನಿ ಸೊ ಅನದರ್ ಟ್ವೆಂಟಿ ತ್ರೀ ಇಯರ್ಸ್ ಇಟ್ ವಿಲ್ ಬಿ ಫಿಫ್ಟಿ ಇಯರ್ಸ್ ಲುಕಿಂಗ್ ಸರ್ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಆಮೇಲೆ ಈ ಇಪ್ಪತ್ತೇಳು ವರ್ಷಗಳ ಜರ್ನಿ ಹ್ಯಾಸ್ ನಾಟ್ ಬಿನ್ ಈಸಿ ಅವ್ರಿಗೆ ಪ್ರತಿ ಸಲ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಿದ್ದಾರೆ ಪ್ರತಿ ಸಲ ಫೀನಿಕ್ಸ್ ಥರನೇ ಎದ್ದಿದ್ದಾರೆ ನಾನು ಏನಕ್ಕೂ ಕೇರ್ ಮಾಡಲ್ಲ ನಾ ಹೀ ಇಸ್ ವೆರಿ ಟ್ರೂ ಟು ಈಸ್ ವರ್ಕ್ ಕೆಲಸ ನಿಯತ್ತಾಗಿರೋದು ಎರಡೇ ಗೊತ್ತಿರೋ ವ್ಯಕ್ತಿ ಮಾತು ಫಿಲ್ಟರ್ ಇಲ್ಲ ನಿಯತ್ತಾಗಿ ಹಾಗೆ ಬದುಕಿದ್ದಾರೆ ಆ್ಯಂಡ್ ಹೀಗೆ ನೀವು ಯಾವತ್ತೂ ನೂರು ಕಾಲ ಚೆನ್ನಾಗಿರಿ ಸರ್ ನಿಮ್ಮಿಂದ ಚಿತ್ರರಂಗ ಖಂಡಿತ ವರ್ಷಕ್ಕೆ ಎರಡು ಸಿನಿಮಾ ಇದ್ದೀರಾ ಎಲ್ಲ ಅವರು ನಮ್ಮ ಹತ್ರ ಬಂದು ಹೇಳ್ತಾಯಿರ್ತಾರೆ ತುಂಬ ಥ್ಯಾಂಕ್ಸು ದರ್ಶನ್ ಸರ್ ಥರ ಎಲ್ಲರೂ ನಮಗೆ ಎರಡು ಸಿನಿಮಾ ಕೊಡೋ ಹಾಗೆ ಏನೋ ಎನ್ವಿರಾನ್ಮೆಂಟ್ ಆಗಿಬಿಟ್ರೆ ಕನ್ನಡ ಸಿನಿಮಾ ತುಂಬ ಚೆನ್ನಾಗಾಗತ್ತೆ ಅಂತ ಸೊ ನಿಮ್ಮೆಲ್ಲರ ಪರವಾಗಿ ನೀವೆಲ್ಲರೂ ಅವರನ್ನು ವಿಶ್ ಮಾಡಿದ್ದೀರಾ ಮತ್ತೊಮ್ಮೆ ನಾನು ಆಲ್ ದ ವೆರಿ ಬೆಸ್ಟ್ ತುಂಬ ತುಂಬ ಒಳ್ಳೆಯದಾಗಲಿ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಸರ್ ಥ್ಯಾಂಕ್ ಯು